ತಾರಕಕ್ಕೇರಿದ ಭವಾನಿ ರೇವಣ್ಣ ಟಿಕೆಟ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ವೈರಲ್ ಯಾರ ಜೊತೆ ಹೋಲಿಕೆ ಆಗ್ತಿದ್ದಾರೆ ಗೊತ್ತಾ ಭವಾನಿ ರೇವಣ್ಣ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಅನಿತಾ ಸ್ವಾಮಿ ಅವರು ಎಮ್ ಎಲ್ ಎ ಆಗಿದ್ರು ನಾನು ಆಗ್ಬೇಕು ಈಗ ಅವರು ಟಿಕೆಟ್ ಬೇಡ ಅನ್ಬಿಟ್ಟು ಮಗಂಗೆ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಗೆ ಟಿಕೆಟ್ ಕೊಡ್ತಾವ್ರೆ ಅನಿತ್ ಕುಮಾರಸ್ವಾಮಿ ಅವ್ರ ಹಿಂದೆ ಸರ್ದವ್ರೆ ಹಂಗನ್ಬಿಟ್ಟು ನಾನು ಸುಮ್ಮನೆ ರಕ್ ಆಯ್ತದ ನನಗೊಂದು ಅವಕಾಶ ಕೊಡಿ ನಾನು ಎಮ್ ಎಲ್ ಎ ಆಗ್ಬಿಟ್ಟು ಆಮೇಲೆ ಸುಮ್ಮನೆ ಆಯ್ತೀನಿ ಅನ್ನೋ ಮನಸ್ಥಿತಿ ಅವ್ರಿಗೆ ಇರ್ಬೋದು ಗೊತ್ತಿಲ್ಲ ಸದ್ಯ ರಾಜ್ಯ ರಾಜಕೀಯದಲ್ಲಿ ಅದರಲ್ಲಿ ಜೆ ಡಿ ಎಸ್ನಲ್ಲಿ ಅತೀ ದೊಡ್ಡ ಚರ್ಚಾ ವಿಚಾರ ಅಂದರೆ ಹಾಸನದ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಭವಾನಿ ರೇವಣ್ಣ ಅವ್ರು ಹೇಳ್ಬಿಟ್ರು ನಾನೇ ನಿಂತ್ಕತೀನಿ ಪಕ್ಷ ಕೂಡ ಇಚ್ಛೆ ವ್ಯಕ್ತಪಡಿಸಿದೆ ನಿರ್ಣಯ ಆಗೋಗಿದೆ ಅಂತ ಹಂಗನ್ಬಿಟ್ಟು ಬೇರೆ ಒಪ್ಕೋಬೇಕಲ್ಲ ಕುಮಾರಸ್ವಾಮಿಯವರು ಈ ಬಗ್ಗೆ ನನಗೆ ಗೊತ್ತಿಲ್ಲ ಒಂದಷ್ಟು ಭಾವುಕ ಆಗ್ತಾ ಇದ್ದಾರೆ ಇಲ್ಲ ಗೆಲ್ಲೋರು ಇರುವಾಗ ಯಾರು ಬೇಕಾದ್ರೂ ಸಾಮಾನ್ಯರು ಗೆಲ್ಲೋ ಪ್ರತಿಸ್ಪರ್ಧಿಗಳಿದ್ದಾಗ ಕುಟುಂಬದವರು ಟಿಕೆಟ್ ಯಾಕೆ ಅಂತ ಕುಮಾರಸ್ವಾಮಿಯವರು ಇಲ್ಲ ಇಲ್ಲ ಎಲ್ಲವನ್ನು ಬಗೆಹರಿಸ್ತಾರೆ ದೇವೇಗೌಡರು ಹಾಸನಕ್ಕೆ ಯಾರು ಟಿಕೆಟ್ ಅಂತ ಅವರೇ ಹೇಳ್ತಾರೆ ಅಂತ ದೇವೇಗೌಡರು ಆ ಟೈಮಲ್ಲಿ ಸೂರಜ್ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಕೂಡ ಮಾತುಕತೆ ನಡೆಸ್ತಾವ್ರೆ ಹಾಸನವನ್ನು ಹಾಸನದ ಜನರ ಮಿಡಿತವನ್ನು ರೇವಣ್ಣ ಅವ್ರಿಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಫೈನಲ್ ಆದರೆ ಒಳ್ಳೆಯದು ಅಂತ ತಾಯಿ ಪರ ಬ್ಯಾಟ್ಪಿಸ್ತಾವ್ರೆ ಇದು ಸದ್ಯ ಜೆ ಡಿ ಎಸ್ಗೆ ಮಗ್ಗಲ ಮುಳ್ಳು ಬಿಸಿ ತುಪ್ಪ ಕುಟುಂಬದಲ್ಲಿನ ಕಲಹ ಇವೆಲ್ಲವೂ ಕೂಡ ಜೆ ಡಿ ಎಸ್ಗೆ ಈಗ ನುಂಗಲಾರದ ತುತ್ತಾಗಿದೆ ಹೌದು ವೀಕ್ಷಕರೇ ಭವಾನಿ ರೇವಣ್ಣ ಅವರ ಹಾಸನದಲ್ಲಿ ನಿಂತ್ಕೊಳ್ಬೇಕು ಬಿಡಬೇಕೋ ಅದು ಅವರಿಗೆ ಬಿಟ್ಟ ವಿಚಾರ ಅವರಿಗೆ ಪ್ರೀತಮ್ ಗೌಡ್ರನ್ನ ಸಮರ್ಥವಾಗಿ ಎದುರಿಸೋ ಅಭ್ಯರ್ಥಿ ಯಾರು ಅನ್ನೋದನ್ನ ಈಗ ಹೆಂಗೆ ಅಂದರೆ ಇಡೀ ರಾಜ್ಯ ಕುಮಾರಸ್ವಾಮಿ ಸಿ ಎಂ ಆಯ್ದಾರೆ ಅಂದರೆ ಹಾಸ್ಟಕ್ಕೆ ರೇವಣ್ಣ ಅವರು ಸಿ ಎಮ್ ಇದ್ದಂಗೆ ಅವ್ರಂಗೆ ಹಾಸ್ಟ್ರದಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಜೆ ಡಿ ಎಸ್ನವ್ರು ಹೇಳ್ತಾರೆ ಹೀಗಾಗಿ ಅಲ್ಲಿ ಯಾರಿಗೆ ಅಭ್ಯರ್ಥಿನ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ ಅವ್ರಿಗೆ ಬಿಟ್ಟು ವಿಚಾರ ಆದರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗಲ್ವಾ ಅನ್ನೋ ಚರ್ಚೆಗಳು ಬುಗಿಲಡ್ತಿದ್ದಂತೆ ಕಾರ್ಯಕರ್ತರು ರೊಚ್ಚಿಗೆದ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳುನಾಡಿಗೆ ಅಮ್ಮ ಹೇಗೋ ಜಯಲಲಿತಾ ಅವ್ರ ಜೊತೆ ಅವ್ರ ಕಂಪ್ಯಾರಿಸನ್ ನಡೀತಾ ಇದೆ ಹಾಸನದ ಮುಂದಿನ ಎಮ್ ಎಲ್ ಎ ಕರ್ನಾಟಕ ರಾಜ್ಯದ ಮಹಿಳಾ ಶಕ್ತಿಗೆ ಮತ್ತೊಂದು ಭರವಸೆ ಅಮ್ಮ ಅಂದ್ಬಿಟ್ಟು ಭವಾನಿ ರೇವಣ್ಣ ಅವ್ರನ್ನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಯಾನ ಕ್ಯಾಂಪೇನ್ ಶುರು ಮಾಡಿಬಿಟ್ಟವ್ರೆ ಅಂದರೆ ರಾಜ್ಯದಲ್ಲಿ ಮಹಿಳಾ ನಾಯಕತ್ವಕ್ಕೆ ಹೊಸ ಭರವಸೆ ಭವಾನಿ ಅಮ್ಮ ಅವರು ಅಂತ ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಈ ತಮಿಳುನಾಡಲ್ಲಿ ಅಮ್ಮ ಅಂದರೆ ಜಯಲಲಿತಾ ಅಂತಿದ್ರು ಇದೀಗ ಜಯಲಲಿತಾ ಅವ್ರ ಫೋಟೋ ಜೊತೆ ಭವಾನಿ ರೇವಣ್ಣ ಅವ್ರ ಫೋಟೋ ಇಟ್ಬಿಟ್ಟು ಕರ್ನಾಟಕದ ಮಹಿಳಾ ಶಕ್ತಿಗೆ ಹೊಸ ಭರವಸೆ ಅಮ್ಮ ಭವಾನಿ ಅಮ್ಮ ಅಂದ್ಬಿಟ್ಟು ಜಯಲಲಿತಾ ಮತ್ತು ಭವಾನಿ ರೇವಣ್ಣ ಅವ್ರ ಫೋಟೋ ಹಾಕ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾಯಿದೆ ಅಂದರೆ ರೇವಣ್ಣ ಅವ್ರಿಗೆ ಕೆಪಾಸಿಟಿ ಇದೆ ಟಿಕೆಟ್ ಹೆಂಗೆ ತಗೋಬೇಕು ಯಾರಿಗೆ ತಗೋಬೇಕು ಯಾರಿಗೆ ಕೊಡಿಸ್ಬೇಕು ಅಂತ ಆದರೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಜೆ ಡಿ ಎಸ್ಗೆ ಎಷ್ಟರ ಮಟ್ಟಿಗೆ ಗೊಂದಲದ ಗೂಡ ಆಗುತ್ತೆ ಕುಟುಂಬ ರಾಜಕೀಯ ಅಂತ ಹೇಳಿದ ತಕ್ಷಣ ಎಷ್ಟರ ಮಟ್ಟಿಗೆ ಇದು ಜೆ ಡಿ ಎಸ್ಗೆ ಹೊಡೆತವನ್ನು ಕೊಡುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹೌದು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋ ಕಾರಣಕ್ಕೆ ಅನಿತಾ ಅವರು ಹಿಂದೆ ಸರತಿದ್ದಾರೆ ಚುನಾವಣೆಯಿಂದ ಹೀಗಾಗಿ ನಿಖಿಲ್ ಅನ್ನೋ ಮಾತುಕತೆ ಲೆಕ್ಕಾಚಾರ ನಡೆದಿದೆ ಹಂಗನ್ಬಿಟ್ಟು ಅನಿತಾ ಅವರು ಹಿಂದೆ ಸರ್ದಿದ್ದ ತಕ್ಷಣ ನಿಖಿಲ್ಗೆ ಕೊಟ್ಬಿಟ್ರೆ ಹೌದು ರೇವಣ್ಣ ಅವ್ರ ಮನೇಲಿ ಕೊಟ್ಟವ್ರ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೊಟ್ಟವ್ರೆ ಸೂರಜ್ ಕೂಡ ರಾಜಕೀಯದಲ್ಲಿ ಇದಾರೆ ಹಿಂಗಿರುವಾಗ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹಿಂದೆ ಸರ್ತಿದ್ದಾರೆ ಸೊಸೆಯಾಗಿ ಹೀಗಾಗಿ ಭವಾನಿ ರೇವಣ್ಣ ಅವರ ಒಂದು ರಾಜಕೀಯ ಎಂಟ್ರಿ ವಿಚಾರ ಸೈಡ್ ಲೈನ್ ಆಗಬೇಕು ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಇಲ್ಲ ಪ್ರೀತಮ್ ಗೌಡ್ರನ್ನ ಎದುರಿಸೋಕೆ ಭವಾನಿ ರೇವಣ್ಣ ಅವರಿಗೆ ಮಾತ್ರ ಸಾಧ್ಯ ಅವರೇ ಅಭ್ಯರ್ಥಿ ಆಗ್ಬೇಕನ್ನೋದು ರೇವಣ್ಣ ಅವರು ಮತ್ತು ಅವ್ರ ಮಕ್ಕಳ ಲೆಕ್ಕಾಚಾರ ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಬಹಿರಂಗವಾಗಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ನಿರ್ಣಯ ಆಗೋಗಿದೆ ಅಂತ ಹೇಳಿದ್ರು ಅರೆ ಕುಮಾರಸ್ವಾಮಿ ಅದಕ್ಕೆ ಇಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಪೋಸ್ಟರ್ ಅಭಿಯಾನ ವೈರಲ್ ಆಗ್ತಾ ಇದೆ ಕರ್ನಾಟಕ ಮಹಿಳಾ ಶಕ್ತಿಗೆ ಹೊಸ ಭರವಸೆ ಭವಾನಿ ಅಮ್ಮ ಅನ್ಬಿಟ್ಟು ಜಯಲಲಿತಾ ಅವ್ರ ಫೋಟೋ ಜೊತೆ ಅವ್ರ ಫೋಟೋ ಕೂಡ ವೈರಲ್ ಆಗ್ತಾ ಇದೆ ವೀಕ್ಷಕರೇ ನೀವು ಹಾಸನ ವಿಧಾನಸಭಾ ಚುನಾವಣಾ ಕ್ಷೇತ್ರದಲ್ಲಿ ಮತದಾರರಾಗಿ ಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಬೇಕು ಜೆ ಡಿ ಎಸ್ ನ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ ಯಾರು ಬಂದ್ರೆ ಸೂಕ್ತ ಅನ್ನೋ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು